ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೆಳ್ಳುಳ್ಳಿ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ನೀವೇನಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಬೆಳ್ಳುಳ್ಳಿ ಬಜ್ಜಿ ಮಾಡೋಕ್ಕೆ ಬೇಕಾದಂಥ ಐಟಮ್ಸು: ಕರಿಬೇವು, ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಈರುಳ್ಳಿ, ಇದಿಷ್ಟು ಒಗ್ಗರಣೆಗೆ. ಸಾಂಬಾರು ಪುಡಿ 1 ಸ್ಪೂನು, ಟೊಮೊಟೊ, ಬೆಳ್ಳುಳ್ಳಿ, ಕೊಬ್ಬರಿ ತುರಿ, ಮೆಣಸು, ಜೀರಿಗೆ ಇದಿಷ್ಟನ್ನು ಹಾಕ್ಕೊಂಡು ರುಬ್ಬಿಕೊಳ್ಳಿ. ಫಸ್ಟ್ ಇದಿಷ್ಟು ಹಾಕ್ಕೊಂಡು ರುಬ್ಬಿ, ನೆಕ್ಸ್ಟು ಸಾಂಬಾರು ಪುಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ರುಬ್ಬಿಕೊಳ್ಳಿ. ಸಾಂಬಾರು ಪುಡಿ ರುಬ್ಬಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಬಿಕೊಳ್ಳಿ. ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು 3-4 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯಕ್ಕೆ ಬಿಡಿ. ಎಣ್ಣೆ ಕಾದಮೇಲೆ ಒಗ್ಗರಣೆಗೆ ಇಟ್ಕೊಂಡಿರುವಂತಹ ಐಟಮ್ಸ್ಗಳನ್ನ ಹಾಕಿ: ಒಣಮೆಣಸಿನ್ಕಾಯಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ. ಅದಷ್ಟು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಕೆಂಪಾಗೋವರೆಗೂ ಉರ್ಕೊಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಹಸಿಸ್ ಮೇಲೆ ಹೋಗೋವರೆಗೂ ಹಾಗೆಯೇ ಕೈ ಆಡ್ತಾ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಈ ಥರ ಕುದಿ ಬಂದಮೇಲೆ ನೀರು ನೋಡಿ ಎಷ್ಟು ಬೇಕು ನಿಮಗೆ ಅಷ್ಟು ಹಾಕ್ಕೊಳ್ಳಿ. ನಾನು ಜಾರ್ ತೊಳೆದು ನೀರು ಹಾಕ್ಕೊಂಡೆ. ಸ್ವಲ್ಪ ಕುದಿಬೇಕಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈ ಥರ ಕುದಿಯೋ ಟೈಮಲ್ಲಿ ತಿರುಗ್ತಾ ಬೇಯಿಸಿ, ಇಲ್ಲಾಂದರೆ ತಳ ಹಿಡಿತಾ ಇರುತ್ತೆ. ಈ ರೀತಿ ಸುತ್ತ ಎಣ್ಣೆ ಬಿಟ್ಕೊಂಡ್ರೆ
ಬೆಳ್ಳುಳ್ಳಿ ಬಜ್ಜಿ ರೆಡಿಯಾಗಿದೆ ಅಂತ ಅರ್ಥ. ಈ ಟೈಮಲ್ಲಿ ಸ್ಟೌವ್ ಆಫ್ ಮಾಡ್ಕೊಳ್ಳಿ, ಇದು ರೈಸ್ ಜೊತೆ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.